ಗೃಹಲಕ್ಷ್ಮಿ ಮಾಡಿಲ್ಲ, ಗೃಹ ಜ್ಯೋತಿ ಮಾಡಿಲ್ಲ, ಯುವ ನಿಧಿ ಮಾಡಿಲ್ಲ. ಕೇವಲ 6 ತಿಂಗಳಿಗೆ ಮಾತ್ರ ಇದೆ. ಹೀಗಾಗಿ ನಾನು ನಿನ್ನೆ ಹೇಳಿದ್ದೆ, ನಿಮ್ಗೆ 20-25 ಸಾವಿರ, ಆ್ಯಕ್ಚುಲಿ 20-25 ಸಾವಿರ ಮಾತ್ರ ಖರ್ಚಾಗ್ತದೆ. ಇಲ್ಲಿ ಹೇಳ್ಕೊಂಡಿದ್ದಾರೆ 52,000 ಕೋಟಿ, ಅದು ಪೂರ್ಣ ಪ್ರಮಾಣದಲ್ಲಿ ಎಲ್ಲರಿಗೂ ಪೂರ್ಣ ವರ್ಷದಲ್ಲಿ ಇದ್ದರೆ ಮಾತ್ರ ಅದು ಅವ್ರು ಹೇಳಿರೋದು. ಆದರೆ ಇವತ್ತು ಈ ವರ್ಷಕ್ಕೆ ಕೇವಲ 20-25 ಸಾವಿರ ಕೋಟಿ ಮಾತ್ರ ಸಾಕಾಗುತ್ತೆ. ಈಗಾಗಲೇ 6 ತಿಂಗಳು ಕಳೆದಿದೆ, ಪೂರ್ಣ ಪ್ರಮಾಣದಲ್ಲಿ ಎಲ್ಲರೂ ಕೂಡ ಕೊಡ್ತಾ ಇಲ್ಲ. ಆದ್ದರಿಂದ ಅವರು ಹೆಚ್ಚಿಗೆ ಟ್ಯಾಕ್ಸ್ ಹಾಕುವಂಥ ಅವಶ್ಯಕತೆ ಇರಲಿಲ್ಲ, ಮತ್ತು ಹೆಚ್ಚಿನ ಸಾಲವನ್ನು ಕೂಡ ತೆಗೆದುಕೊಳ್ಳುವಂಥ ಅವಶ್ಯಕತೆ ಇರಲಿಲ್ಲ. ಇವತ್ತು ಅವರು ಎಕ್ಸೈಸ್ ಎಲ್ಲ ಪದಾರ್ಥಗಳ ಮೇಲೆ ಎಂಟೈರ್ ಎಕ್ಸೈಸ್ ಡ್ಯೂಟಿ, ಅಡವಲರಮ್ ಟ್ಯಾಕ್ಸ್ ಎರಡನ್ನೂ ಕೂಡ ಹೆಚ್ಚಿಗೆ ಮಾಡಿದ್ದಾರೆ. ಅದರ ಜೊತೆಗೆ ಮೋಟರ್ ವೆಹಿಕಲ್ ಟ್ಯಾಕ್ಸನ್ನು ರಿವೈಸ್ ಮಾಡಿ ಅಂತ ಹೇಳಿದರೆ ಅದು ಕೂಡ ಹೆಚ್ಚಾಗುತ್ತೆ. ಅದರ ಜೊತೆಗೆ ಸ್ಟ್ಯಾಂಪ್ಸ್ ಆ್ಯಂಡ್ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಕೂಡ ಟ್ಯಾಕ್ಸ್ ಹೆಚ್ಚು ಮಾಡಿದ್ದಾರೆ, ಗೈಡೆನ್ಸ್ ವ್ಯಾಲ್ಯೂ ಹೆಚ್ಚಾಗಿ ಆಗುತ್ತೆ. ಈ 3 ಬಾಬತ್ತಿನಲ್ಲಿ ಟ್ಯಾಕ್ಸನ್ನು ಹೆಚ್ಚು ಮಾಡಿ ಸಾಮಾನ್ಯ ಜನರ ಮೇಲೆ ದೊಡ್ಡ ಹೊರೆಯನ್ನು ಹೊರಿಸಿದ್ದಾರೆ. ಈ ಬಜೆಟ್ಟು ಸಾಮಾನ್ಯ ಜನರ ಹೆಗಲ ಮೇಲೆ ಭಾಳ ದೊಡ್ಡ ಹೊರೆಯನ್ನು ಹೊರಿಸಿದೆ. ಇದರ ಜೊತೆಗೆ ಇವತ್ತು 77,000 ಕೋಟಿ ಸಾಲ ಇದ್ದಿದ್ದು ಇವತ್ತು ಅವರು 85,000 ಕ್ಕೆ ಹೆಚ್ಚಿಗೆ ಮಾಡಿದ್ದು, ಅಂದರೆ ಸುಮಾರು 8,000 ಕೋಟಿ ಸಾಲ ಹೆಚ್ಚು ತಗೊಳ್ತಾರೆ. ಒಂದು ಕಡೆ ಸಾಲ ಹೆಚ್ಚು ಮಾಡಿದ್ದಾರೆ, ಇನ್ನೊಂದು ಕಡೆ ಟ್ಯಾಕ್ಸ್ ಹೆಚ್ಚು ಮಾಡ್ತಾ ಇದ್ದಾರೆ, ಆದಾಯನೂ ಕೂಡ ಹೆಚ್ಚು ಮಾಡ್ತೀವಿ ಅಂತ ಹೇಳ್ತಾರೆ. ಇವತ್ತು ಅವ್ರ ಬಜೆಟ್ ಫಿಗರ್ಸನ್ನು ನೋಡಿದಾಗ 309,000 ಬಜೆಟ್ ಇದ್ದಿದ್ದನ್ನು 327,000ಕ್ಕೆ ಹೆಚ್ಚಿಗೆ ಮಾಡಿದ್ದಾರೆ. ಇದು ನಾನು ಸರ್ಪ್ಲಸ್ ಬಜೆಟನ್ನು ಮಾಡಿದ್ದೆ, ಇದು ಡೆಫಿಸಿಟ್ ಬಜೆಟ್ ಆಗಿದೆ. ಕೋವಿಡ್ ನಂತರ 4 ವರ್ಷದಲ್ಲಿ ಪ್ರಥಮ ಬಾರಿ ನಾನು ಸರ್ಪ್ಲಸ್ ಬಜೆಟನ್ನು ಮಾಡಿದ್ದೆ. ಸರ್ಪ್ಲಸ್ ಆಗುವುದು ಬಹಳ ಇಂಪಾರ್ಟೆಂಟ್. ಇವತ್ತು ಅವರು ಸರ್ಪ್ಲಸ್ ಬಜೆಟನ್ನು ಮತ್ತೆ ಡೆಫಿಸಿಟ್ ಬಜೆಟಿಗೆ ತೊಗೊಂಡೋಗಿದ್ದಾರೆ. ಅದಕ್ಕೆ ಇದು ರಿವರ್ಸ್ ಗೇರ್ ಅಂತ ನಾನು ಹೇಳ್ತಿರೋದು. ರಿವರ್ಸ್ ಗೇರ್ ಬಜೆಟ್, ರಿವರ್ಸ್ ಗೇರ್ ಗೌರ್ಮೆಂಟ್. ಯಾವುದೇ ಆಶೆಯನ್ನು ಮೂಡಿಸದೆ, ಭವಿಷ್ಯವನ್ನು ರೂಪಿಸದೆ, ಸರಿಯಾದಂಥ ಡೈರೆಕ್ಷನ್ ಇಲ್ಲದೆ ಹಣಕಾಸಿನ ಗೊಂದಲವನ್ನು ಸೃಷ್ಟಿ ಮಾಡಿ ಜನರಿಗೆ ಏನೋ ಭಾಳ ದೊಡ್ಡ ಸಹಾಯವನ್ನು ಮಾಡ್ತೇವೆ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಇನ್ನು ಎಕ್ಸ್ಪೆಂಡಿಚರಲ್ಲಿ ಎಜುಕೇಷನ್ಗೆ ಕಡಿಮೆ ಮಾಡಿದ್ದಾರೆ. ನಾನು ಬಜೆಟ್ನಲ್ಲಿ 11% ಇಟ್ಟಿದ್ದೆ, ಹೈಯೆಸ್ಟು ಎಜುಕೇಷನ್ಗೆ 10% ಆಗಿದೆ. ಹೆಲ್ತ್ಗೆ 5 ಇಟ್ಟಿದ್ದೆ, 4 ಆಗಿದೆ. ಅಗ್ರಿಕಲ್ಚರ್ 3, 2 ಆಗಿದೆ. RDPR ಗೆ 6 ಇದ್ದಿದ್ದು 5 ಆಗಿದೆ. ವಾಟರ್ ರಿಸೋರ್ಸ್ 7 ಇದ್ದಿದ್ದು 5 ಆಗಿದೆ. ನೀರಾವರಿ ಯೋಜನೆಗಳು, ಕೃಷಿಯ ಕಾರ್ಯಕ್ರಮಗಳು, ಹಾರ್ಟಿಕಲ್ಚರ್, ಸೆರಿಕಲ್ಚರ್ ಮತ್ತು ಎಜುಕೇಷನ್, ಹೆಲ್ತ್ ಎಲ್ಲದರಲ್ಲೂ ಕೂಡ ಇವತ್ತು ಅಲೋಕೇಶನ್ ಕಡಿಮೆ ಆಗಿದೆ. ಪರ್ಸೆಂಟೇಜ್ ಟು ದಿ ಬಜೆಟ್,